ಗೈಸ್, ಇನ್ನೊಂದು ಡಿಡಕ್ಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಡಿಡಕ್ಷನ್. ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ಇನ್ ರೆಸ್ಪೆಕ್ಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್. ನೋಡಿ, ಹೈಯರ್ ಎಜುಕೇಷನ್ಗೆ ಅಂತ ಒಬ್ಬ ಇಂಡಿವಿಜುವಲ್ ಅವನಿಗೆ ಎಜುಕೇಷನ್ಗಾಗಲಿ ಅಥವಾ ಅವನ ಡಿಪೆಂಡೆಂಟ್ ಅಂದರೆ ಅವನ ಸ್ಪೌಸ್ ಆಗಿರ್ಬೋದು ಅಥವಾ ಅವನ ಚಿಲ್ಡ್ರನ್ ಹೈಯರ್ ಎಜುಕೇಷನ್ಗೆ ಏನಾದರೂ ಯಾವುದಾದ್ರೂ ಅಪ್ರೂವ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನಲ್ಲಿ ಹೈಯರ್ ಎಜುಕೇಷನ್ಗೆ ಅಂತ ಸಾಲ ತೊಗೊಂಡಿದ್ದು, ಲೋನ್ ತೊಗೊಂಡಿದ್ದು, ಆ ತಗೊಂಡಿರೋ ಲೋನ್ಗೆ ಇಂಟ್ರೆಸ್ಟ್ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ದರೆ ಈ ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ಅವೈಲಬಿಲಿಟಿ ಇರುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಆ್ಯಕ್ಚುವಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಯ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದರೆ ನಮ್ಮ ಪ್ರೀವಿಯಸ್ ಇಯರ್ 2020-21 ಎಷ್ಟು ಇಂಟ್ರೆಸ್ಟು ಆ್ಯಕ್ಚುವಲ್ ಆಗಿ ಪೇಮೆಂಟ್ ಮಾಡಿದ್ದೀನಿ ಅಷ್ಟು ಅಮೌಂಟನ್ನು ಕೂಡ ನಾವು ಡಿಡಕ್ಷನ್ 80E ಚಾರ್ಜ್ ಮಾಡಬಹುದು. ಎರಡನೇ ಪಾಯಿಂಟ್, ಇಂಟ್ರೆಸ್ಟ್ ಪೇಯ್ಡ್ ಶಾಲ್ ಬಿ ಗಿವನ್ ಡಿಡಕ್ಷನ್ ಫಾರ್ 7 ಸಕ್ಸೀಡಿಂಗ್ ಪ್ರೀವಿಯಸ್ ಇಯರ್ಸ್ ಆರ್ ಅಂಟಿಲ್ ದ ಇಂಟ್ರೆಸ್ಟ್ ಈಸ್ ಫುಲ್ಲಿ ಪೇಯ್ಡ್ ವಿಚ್ ಎವರ್ ಈಸ್ ಅರ್ಲಿ. ಅಂದರೆ ಇಂಟ್ರೆಸ್ಟು 7 ವರ್ಷಗಳ ಕಾಲ ಇಂಟ್ರೆಸ್ಟನ್ನು ನೀವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಿಕೊಳ್ಬಹುದು ಅಥವಾ ಇಂಟ್ರೆಸ್ಟ್ ಮುಗಿಯೋವರೆಗೂ ಈ ಡಿಡಕ್ಷನನ್ನು ಕ್ಲೇಮ್ ಮಾಡಬಹುದು. ಅಂದರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇರೋದು 7 ವರ್ಷಗಳಿಗೆ ಬೇಕಾದ್ರೆ ಕ್ಲೇಮನ್ನು ಮಾಡಬಹುದು. This deduction will be allowed if the amount is paid out of his income chargeable to tax. So, ಯಾರು ಲೋನ್ ತಗೊಂಡಿರ್ತಾರೆ ಆ ತಗೊಂಡಿರ್ತಕ್ಕಂಥ ಲೋನ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ಇನ್ಕಮಲ್ಲಿ ಮಾತ್ರನೇ ಡಿಡಕ್ಷನನ್ನು ಮಾಡಬಹುದು. ಅಂದರೆ ಇಂಟ್ರೆಸ್ಟ್ ಡಿಡಕ್ಷನ್ನು ಮೈನಸ್ ಮಾಡೋದು ಅವನ ಇನ್ಕಮಲ್ಲಿ ಮಾತ್ರ ಆಗಿರಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ನಮ್ಮ ವೈಫ್ ನಮ್ಮ ವೈಫ್ ಎಜುಕೇಷನ್ ಹೈಯರ್ ಎಜುಕೇಷನ್ ಅಂತ ಲೋನ್ ತಗೊಂಡಿದ್ದೀನಿ. ಅದ್ರ ಇಂಟ್ರೆಸ್ಟ್ನ ನನ್ನ ಹೆಸರಲ್ಲಿ ಅವ್ರಿಗೆ ಕೊಡಿಸಿರ್ತಕ್ಕಂಥದ್ದು, ನನ್ನ ಇನ್ಕಮ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದೀನಿ ಅದನ್ನು ಮಾತ್ರ ಮೈನಸ್ ಮಾಡ್ತೀನಿ. ಓಕೆನಾ, ಆ ಅಮೌಂಟನ್ನು ನನ್ನ ಚಾರ್ಜಬಲ್ ಇನ್ಕಮ್ನಲ್ಲಿ ನಾನು ಮೈನಸ್ ಮಾಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ವೈಫ್ ಇನ್ಕಮ್ನಲ್ಲಿ ನಾನು ಮೈನಸ್ ಮಾಡೋದಕ್ಕೆ ಇಲ್ಲ. ಇದು ಅಂಡರ್ ಸೆಕ್ಷನ್ 80E ಹೇಳ್ತಕ್ಕಂಥ ಪಾಯಿಂಟ್. ಸೊ ಎಲ್ರಿಗೂ ಈ 80E ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಕ್ಲೀನಾಗಿ ಇನ್ನೊಂದ್ಸರಿ ಕೇಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.